ಇದೀಗ ದೀಪವನ್ನು ಬೆಳಗುವುದರ ಮುಖಾಂತರ ಗೌರವಾನ್ವಿತ ಶ್ರೀಯುತ ಜಯರಾಮ ಹಂದಿಯವರು ಅಲ್ಲಿ ಬಂದು ಸಾಂಕೇತಿಕವಾಗಿ ವಿದ್ಯುತ್ ದೀಪವನ್ನು ವೇದಿಕೆಗೆ ಚಾಲನೆ ಮಾಡುವುದರ ಮುಖಾಂತರ ಈ ಒಂದು ವೇದಿಕೆಯ ಉದ್ಘಾಟನೆ ಆಗ್ತಾ ಇದೆ. ಜೊತೆಗೆ ಹಾಗೆ ಶ್ರೀಯುತ ವೇದಮೂರ್ತಿ ವಾಸುದೇವ ಆಸರಣರು ತೆಂಗಿನಕಾಯಿಯನ್ನು ವೇದಿಕೆಯಲ್ಲಿ ಉಡಿಯುವುದರ ಮುಖಾಂತರ ವಿಘ್ನೇಶ್ವರೋ ವಿಘ್ನ ವಿದೂರಕಾರಿ ನಿರ್ವಿಘ್ನಕಾರ್ಯೇಷು ಫಲಂ ಪ್ರಧಾನಂ ವಿಘ್ನೇಶ್ವರೋ ನಾಮ ಸುರೇಶು ಈ ಒಂದು ಸಭಾ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಬೇಕಾಗಿ ನಮ್ಮವರೇ ಆದಂತಹ ಶ್ರೀ ಪಿ ಶಶಿಧರ್ ಐತಾಳ್ ಇವರನ್ನು ವಿನಂತಿಸ್ತಾ ಇದ್ದೇನೆ. ಶರದ ವರದು ನಾಗವಸ್ತ್ರೋ ಹಿ ಭೂಷ ದೇವ ಪದ್ಮಾಸನಸ್ತ ನಗನಗದರೋ ಭೂತಯೇ ವಿಘ್ನರಾಜ ಶಿವಂ ಶಿವಕರಂ ಶಾಂತಂ ಶಿವಾತ್ಮಾನಂ ಶಿವೋತ್ತಮೋ ಶಿವಮಾರ್ಗ ಪ್ರಣೀತ. ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಈ ದಿವಸ ನಾವೆಲ್ಲ ಸೇರಿದ್ದೇವೆ. ಆಸರಣ ಅನುವಂಶಕ ಮುಕ್ತೇಶ್ವರರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಕಟೀಲಿನ ಎಲ್ಲ ಆಸರಣರಿಗೂ ಕೂಡ ನಂದನೇಶ್ವರ ದೇವಸ್ಥಾನಕ್ಕೂ ಬಹಳ ಹಿಂದಿನಿಂದ ಇರುವಂತಹ ಸಂಬಂಧ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಾವು ಕರೆ ಕೊಟ್ಟಾಗ ಅವರು ನಮ್ಮ ಜೊತೆಯಲ್ಲಿ ಇರ್ತಾರೆ. ಅದೇ ರೀತಿ ಇವತ್ತು ನಮ್ಮ ವಿನಂತಿ ಮೇರೆಗೆ ಶ್ರೀಯುತ ಆಸರಣರು ವಾಸುದೇವ ಆಸರಣರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಾವು ಕ್ಷೇತ್ರದ ಪರವಾಗಿಯೂ ಬ್ರಹ್ಮಕಲಶೋತ್ಸವ ಸಮಿತಿ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇವೆ. ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿದ್ದು ಸುಮಾರು 9 ಗ್ರಾಮಗಳಿಗೆ ಸೇರಿದ ಸೀಮೆ ದೇವಸ್ಥಾನವಾಗಿರುತ್ತದೆ. ಈ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸಗಳು 1992 ಪ್ರಾರಂಭಗೊಂಡಿದ್ದು ಮಾಜಿ ಶಾಸಕ ಹಾಗೂ ಪ್ರಸಿದ್ಧ ವಕೀಲರಾದ ಶ್ರೀ ಪಿ ವಿ ಐತಾಳರು ಜೀರ್ಣೋದ್ಧಾರ ಸಮಿತಿಯ ಪ್ರಥಮ ಅಧ್ಯಕ್ಷರಾಗಿರುತ್ತಾರೆ. ಪ್ರಥಮ ಹಂತದ ಕೆಲಸವಾಗಿ ಶ್ರೀ ಮಹಾಗಣಪತಿ ಗುಡಿ, ಶ್ರೀ ಕಾಂತೇರಿ ಧೂಮಾಮತಿ ದೈವದ ಗುಡಿ ಹಾಗೂ ದೇವಸ್ಥಾನದ ಸುತ್ತು ಪೌಳಿಗಳು ಶಿಲೆಯಿಂದ ರಚಿಸಲ್ಪಟ್ಟಿತು. ಮುಂದೆ ಶ್ರೀ ಬಿ ನಾಗರಾಜ ಶೆಟ್ಟಿ, ಗಣೇಶ್ ಶಿಪ್ಪಿಂಗ್ ಕಂಪನಿ ಮಂಗಳೂರು ಇವರು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿದ್ದು ಉಳಿದ ಕೆಲಸಗಳಾದ ಶ್ರೀ ನಂದನೇಶ್ವರ ದೇವರ ನೂತನ ಶಿಲಾಮಯ ಗರ್ಭಗುಡಿ ಹಾಗೂ ತೀರ್ಥ ಮಂಟಪ ರಚನೆಯಾಯಿತು. ಇವರು ಶಿವಾಡಿ ಸ್ಮರಣಿಕೆ ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಪ್ರವೀಣ್ ನಾಯ್ಕ್ ಕಾರ್ಯನಿರ್ವಹಣಾಧಿಕಾರಿಗಳು, ಇವರು ಕೆಲವೇ ಕೆಲವು ದಿವಸಗಳ ಹಿಂದೆ ಕ್ಷೇತ್ರದ ಕಾರ್ಯನಿರ್ವಹಣಾಧಿಕಾರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು. ಬಹುಶಃ ಯೋಗವೋ ಏನೋ,
ಅವರ ಒಂದು ಕೈಯಲ್ಲೇ ಈ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಸಹೋದರರೇ. ಅವರು ಸಹ ಮಹಾನಗರ ಪಾಲಿಕೆಯಲ್ಲಿ ಒಳ್ಳೆಯ ಹುದ್ದೆಯಲ್ಲಿ ಇದ್ದುಕೊಂಡು ಅಲ್ಲಿ ಬಹಳ ಪಾದರಸದಂತಹ ಚುರುಕು ಸ್ಥಾನ ಪ್ರಸನ್ನಾಂ ದೇವೀಂ ದುರ್ಗಾಂ ದಿವ್ಯ ರೂಪಾಂ ನಮಾಮಿ. ಹರಶಂಭೋ ಮಹಾದೇವ ವಿಶ್ವೇಶ ಮರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮಸ್ತೆ. ಶ್ರೀದೇವಿಯನ್ನು ಪ್ರಾರ್ಥಿಸ್ತಾ, ಕ್ಷೇತ್ರ ಸ್ವಾಮಿಯಾದಂತಹ ಈಶ್ವರನ್ನು ಪ್ರಾರ್ಥಿಸ್ತಾ, ನಂದನೇಶ್ವರ ಪ್ರಾರ್ಥಿಸ್ತಾ, ಈ ವೇದಿಕೆಯಲ್ಲಿ ಇರತಕ್ಕಂತಹ ಜಯರಾಮನ್ ದೇವರೇ ಹಾಗೂ ಎಲ್ಲ ಗಣ್ಯರೇ ಹಾಗೂ ಭಗವದ್ಭಕ್ತರೇ, ಇವತ್ತು ವಿಶೇಷವಾಗಿ ನಮ್ಮ ನಂದನೇಶ್ವರ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವಕ್ಕೆ ಚಾಲನೆ ನೀಡುವ ರೀತಿಯಲ್ಲಿ ಚಾಲನಾ ಧರ್ಮ ಧಾರ್ಮಿಕ ಸಭೆಯ ಉದ್ಘಾಟನೆಯಾಯಿತು. ಇಲ್ಲಿ ನಮಗೆ ಇಲ್ಲಿ ಬರುವುದಕ್ಕೊಂದು ವಿಶೇಷವಾದಂತಹ ಒಂದು ಕಾರಣವಿದೆ. ಯಾಕೆಂತ ಹೇಳಿ ನಮ್ಮ ಹಿರಿಯರು ಕೂಡ ಇಲ್ಲಿಯ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಬಂದು ಸೇವೆ ನಡೆಸಿದ್ದಾರೆ. ಇವತ್ತು ನನಗೆ ಈ ಯೋಗವು ಬಂದಿದೆ. ಇವತ್ತು ಈ ಸಂಧ್ಯಾಕಾಲದಲ್ಲಿ ಕತ್ತಲೆಯನ್ನು ಹೋಗಲಾಡಿಸುವುದಕ್ಕಾಗಿ ಈ ಸಮಯ ಸಂಧ್ಯಾ ಕಾಲದಲ್ಲಿ ಎಷ್ಟೋ 5 ಗಂಟೆಗೆ ಅಂತ ಹೇಳಿ ನನ್ನ ಹೇಳಿದ್ರು ಕೂಡ, ಈ ಸರಿಯಾದ ಕತ್ತಲೆಯಾಗುವ ಸಂದರ್ಭದಲ್ಲಿ ಕತ್ತಲೆಯನ್ನು ಹೋಗಲಾಡಿಸಬೇಕು ಎಂಬುದಾಗಿ ಈ ದೀಪವನ್ನು ಹಚ್ಚುವಂತಹ ಯೋಗವನ್ನು ನಾವು ಕೊಟ್ಟಿದ್ದಾರೆ. ಅಂತಹ ಎಂಥ ಯಾವ ದೋಷ ನೈರ್ಮಲ್ಯಗಳಿದ್ರೂ ಅದೆಲ್ಲ ದೂರವಾಗಲಿ. ಅಷ್ಟ ಇದರಿಂದ ಈ ದೇವರಲ್ಲಿದ್ದಂತಹ ಕೆಲವು ಮಾಲಿನ್ಯಗಳೆಲ್ಲ ನಿವಾರಣೆಯಾಗಿ ಈ ಬ್ರಹ್ಮಕಲಶೋತ್ಸವದಿಂದ ದೇವರ ಚೈತನ್ಯ ವೃದ್ಧಿಯಾಗಲಿ, ಬ್ರಹ್ಮಕಲಶೋತ್ಸವವು ಆ ಸಾಂಗವಾಗಿ ನಡೆಯಲಿ ಅಂತ ಹೇಳಿ ಶ್ರೀದೇವಿಯಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು. ಮುಂದೆ ಮಹಾನಗರ ಪಾಲಿಕೆಯ ಸದಸ್ಯರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರಿಂದ 2 ಶುಭ ನುಡಿಗಳು. ನಂದನೇಶ್ವರ ದೇವರ ಸ್ಮರಿಸುತ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ಭಕ್ತಾದಿಗಳೇ, ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆಯ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಈ ಕಾರ್ಯಕ್ರಮಕ್ಕೆ ನನಗೂ ಒಂದು ಪಾಲ್ಗೊಳ್ಳುವಂಥ ಒಂದು ಭಾಗ್ಯ ದೇವರು ಅನುಗ್ರಹಿಸಿದ್ದಾರೆ. ಮುಂದೆ ಧಾರ್ಮಿಕ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರಾಯೋಜಕರು ಆಗಲೇ ಹೇಳಿದ ಹಾಗೆ ಕರ್ನಾಟಕ ಬ್ಯಾಂಕ್. ಬಹುಶಃ ಕರ್ನಾಟಕ ಬ್ಯಾಂಕಿನ ಹೆಸರು ಗೊತ್ತಿಲ್ಲದೆ ಇರುವಂಥ ಮನುಷ್ಯರಿಲ್ಲ. ನಮಸ್ಕಾರಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯ ವ್ಯಕ್ತಿಗಳೇ, ಭಕ್ತಾಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಶ್ರೀ ಕ್ಷೇತ್ರದಲ್ಲಿ ಇವತ್ತಿನಿಂದ ಪ್ರಾರಂಭಗೊಂಡು 22ನೇ ತಾರೀಕಿನವರೆಗೆ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಕರ್ನಾಟಕ ಬ್ಯಾಂಕು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದು ಪ್ರಾಯೋಜಕತ್ವವನ್ನು ಹೊಂದಿದೆ. ಇದು ದೇವರ ಕೃಪೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕಂದೇಳಿದರೆ ಇದು ಎಲ್ಲ ಜನಜನರಿಗೆ ಸಿಗೋದಿಲ್ಲ. ಯಾಕಂದರೆ ಈ 6 ದಿನಗಳ ಪರಿಕಾಲ ಮುಂದೆ ತಾವು ನೋಡುವಂತಹ ವಿವಿಧ ಸಾಂಸ್ಕೃತಿಕ ಒಂದು ಪ್ರೋಗ್ರಾಮ್ಸ್ಗಳಿರ್ತವಲ್ಲ, ಅದನ್ನು ನಾವು ಪ್ರಾಯೋಜಕವನ್ನು ಪಡೀಲಿಕ್ಕೆ ನಾವು ಭಾಳ ಸಂತೋಷ ಪಡ್ತಾ ಇದ್ದೆ. ಹೆಚ್ಚಿಗೆ ನಾನು ಮಾತನಾಡುವುದಿಲ್ಲ. ಯಾಕಂತೇಳಿದರೆ ಇಂತಹ ಧಾರ್ಮಿಕ ಕಾರ್ಯಗಳು ಎಲ್ಲ ಜನರ ಒಂದು ಸಹಕಾರ ಪ್ರೋತ್ಸಾಹದಿಂದ ಮಾಡಲಿಕ್ಕೆ. ಇವು 3 ರತ್ನಗಳು. ಒಳ್ಳೆಯ ಮಾತಿನಿಂದ ನಮ್ಮ ಕಾರ್ಯಕ್ರಮಕ್ಕೆ ಒಳ್ಳೆಯ ನುಡಿಗಳಿಂದ ಅವರು ಶುಭಾಶಯವನ್ನು ನೀಡಿದರು, ನಮ್ಮೆಲ್ಲರನ್ನು ಪ್ರೋತ್ಸಾಹಿಸಿದರು. ಕರ್ನಾಟಕ ಬ್ಯಾಂಕು
ಯಾವ ರೀತಿಯಲ್ಲಿ ಜನರಿಗೆ ಸ್ಪಂದಿಸ್ತಾ ಇದೆ ಅಂತ ಹೇಳಿ ಶ್ರೀಮತಿ ಪರಮೇಶ್ವರ ನನ್ನ ಧರ್ಮಪತ್ನಿ ವೇದಿಕೆಗೆ ಬಂದು ಪೂಜಾ ಆಸನದಿಂದ ಶಾಲನ್ನು ಹಾಕಿಸಿಕೊಂಡು ಶ್ರೀಯುತ ಹಂದಿಯವರಿಂದ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದಾರೆ. ರೈತಾಳರು ಮಾತನಾಡಬೇಕು ಅಂತ ಕೇಳಿಕೊಂಡಾಗ ಅವರು ನಾನೇನು ಮಾತನಾಡೋದಿಲ್ಲ ಅಂದರು. ಬಹುಶಃ ಮಾತು ಕಡಿಮೆ ದುಡಿಮೆ ಹೆಚ್ಚು ಅಂತ ಹೇಳುವಂಥ ಮಾತು ಅವರಿಗೆ ಸ್ವಾರ್ಥ, ಅದು ಅನ್ವರ್ಥವಾಗ್ತದೆ ಅಂತ ಹೇಳ್ತಾ. ಗೌರವಾನ್ವಿತ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದ ಭಕ್ತಾಭಿಮಾನಿಗಳೇ, ಕಲಾಭಿಮಾನಿಗಳೇ, ಈ ಸುಂದರ ವೇದಿಕೆಯ ಉದ್ಘಾಟನಾ ಕಾರ್ಯಕ್ರಮವನ್ನು ನಾವೆಲ್ಲ ಬ್ರಹ್ಮಕಲಶ ಉತ್ಸವದ ನಿಮಿತ್ತ ಜರುಗಿಸ್ತಾ ಇದ್ದೇವೆ. ಇಂದಿನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಾಗೂ ವೇದಿಕೆಯನ್ನು ಉದ್ಘಾಟನೆಗೊಳಿಸಿದ್ದಾರೆ ಶ್ರೀ ಪಿ ಜಯರಾಮ್ ಹಂದೇಯೂರು, ಸೀನಿಯರ್ ಜನರಲ್ ಮ್ಯಾನೇಜರ್ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್. ಈ ಭವ್ಯ ವೇದಿಕೆಯ ಸಂಪೂರ್ಣ ವೆಚ್ಚವನ್ನು ಕರ್ನಾಟಕ ಬ್ಯಾಂಕೆ ವಹಿಸಿ ನಮ್ಮ ಕೆಲಸವನ್ನು ಅವರು ಹಗುರುಗೊಳಿಸಿದ್ದಾರೆ. ಈಗಾಗಲೇ ತಿಳಿಸಿರುವಂತೆ ಎಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿ ಅಥವಾ ಧಾರ್ಮಿಕ ಕಾರ್ಯಕ್ರಮ ಜರುಗಲಿ ಕರ್ನಾಟಕ ಬ್ಯಾಂಕಿನ ಬ್ಯಾನರು ರಾರಾಜಿಸುತ್ತಿದೆ. ಅದರೊಂದಿಗೆ ಭಕ್ತರ ಸಂಪರ್ಕವನ್ನು ಕೂಡ ಕರ್ನಾಟಕ ಬ್ಯಾಂಕು ಹೆಚ್ಚಿಸಿಕೊಂಡಿದೆ ಎಂಬುದು ಹೇಳಲಿಕ್ಕೆ ನಾವು ಸಂತೋಷ ನಾನು ಇಚ್ಛಿಸ್ತಾ ಇದ್ದೇನೆ.